ದುನಿಯಾ ವಿಜಯ್ ಅವರು ತನಗೆ ಅಂತ ಇದ್ದಂತ ಒಂದು ಸೂರನ್ನ ಬೇರೆಯವ್ರಿಗೆ ಬಿಟ್ಕೊಡ್ತಾರೆ, ಎಲ್ಲೋ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ಇರ್ತಾರೆ, ಏರಿಯಾಗಳು ಶಿಫ್ಟ್ ಮಾಡ್ತಾರೆ, ಆರ್ಆರ್ ನಗರ ಹೋಗ್ತಾರೆ, ಮತ್ತೆ ಅಲ್ಲಿಂದ ಹೊಸಕೆರೆ ಹಳ್ಳಿಗೆ ಬರ್ತಾರೆ, ಈ ಥರ ಎಲ್ಲ ಆಗುತ್ತೆ. ಆದರೂ ಅಭಿಮಾನಿಗಳ ಪರವಾಗಿ ನಾನೊಂದು ಮಾತು ಕೇಳ್ತಾ ಇದ್ದೀನಿ, ಮಾಧ್ಯಮ ಪ್ರತಿನಿಧಿಗಳ ಪರವಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ದುನಿಯಾ ವಿಜಯ್ ಅವರಿಗೆ ಸಲಗಾ ಸಿನಿಮಾ ಚೆನ್ನಾಗಾಯ್ತು, ಭೀಮಾ ಚೆನ್ನಾಗಾಗ್ತಾ ಇದೆ, ವೀರಸಿಂಹರೆಡ್ಡಿಯಲ್ಲಿ ಒಳ್ಳೆ ಸಂಭಾವನೆ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ವಿ. ಸೊ ಸಲಗಾ ಗಿಂತ ಬಿಫೋರ್ ದುನಿಯಾ ವಿಜಯ್ ಅವರೇ ಬೇರೆ, ಆಫ್ಟರ್ ಸಲಗಾ ದುನಿಯಾ ವಿಜಯ್ ಅವರೇ ಬೇರೆ. ಸೊ ದುನಿಯಾ ವಿಜಯ್ ಅವ್ರಿಗೂ ಒಂದು ಸ್ವಂತ ಸೂರು ಮಾಡ್ಕೊಳ್ಳೋ ಅಂತ ಕನ್ಸು ಇದೆಯಾ? ಯಾವಾಗ ಬಹುಶಃ ಅದು ಆದಷ್ಟು ಜಲ್ದಿ ಆಗತ್ತೆ, ಆಗ್ಲಿ, ಅವ್ರ ಆಶೀರ್ವಾದ ಆಗುತ್ತೆ. ನಂದು ಒಂದೇ ಇಂಟೆನ್ಷನ್ ಸರ್, ಎಲ್ರಿಗೂ ಒಳ್ಳೇದು ಬಯಸ್ಬಿಡಿ. ಕೆಟ್ಟದ್ದು ಮಾಡಿದಾರ ಏನೋ ಗೊತ್ತಿಲ್ದಿರ ಮಾಡಿರ್ತಾರೆ, ಒಳ್ಳೇದಾಗ್ಲಿ ಬಿಡಿ ಅಂತ ಒಳ್ಳೇದು ಬಯಸ್ಬಿಟ್ರೆ ಅದಕ್ಕಿಂತ ಬದುಕಿಲ್ಲ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಅಷ್ಟೇ, ಅದೇ ನಾನು ಕಂಡಿರೋದು. ಎಲ್ಲರೂ ಚೆನ್ನಾಗಿರ್ಬೇಕಷ್ಟೆ, ಯಾಕಂದರೆ ಯಾರು ಯಾವತ್ತು ಎಲ್ಲಿ ಹೆಂಗೆ ಹೋಗ್ತೀವಿ ಅಂತಲೇ ಗೊತ್ತಾಗ್ತಾ ಇಲ್ಲ ಇವತ್ತು. ಅದೆಲ್ಲ ಮೊನ್ನೆ ನೋಡಿದೆ, 6 ವರ್ಷದ ಮಗುಗೆ ಹಾರ್ಟ್ ಅಟ್ಯಾಕ್, 6 ವರ್ಷದ ಮಗುಗೆ, ಇನ್ಯಾರೋ ಒಂದು ಹೆಣ್ಣು ಮಗುಗೆ, ಇನ್ಯಾರೋ ವಯಸ್ಸಾಗಿರೋರಿಗೆ, ಇನ್ಯಾರಿಗೂ ನಮ್ಮೂರವರೇ ಒಬ್ಬರು ಪಾಪ ಇಲ್ಲೇ ರೋಡಲ್ಲಿ ತುಂಬ ಒಳ್ಳೆಯ ಮನುಷ್ಯ, ನಮ್ಮ ಜೊತೆ ಪಾತ್ರಗಳನ್ನ ಮಾಡ್ತಿದ್ರು ಅವರು, ಅರ್ಜುನನ್ ಪಾತ್ರ ಮಾಡೋರು, ಅದೇನು ಅವ್ರ ಹೆಸರು ತುಂಬ ಚೆನ್ನಾಗಿದೆ, ಹೌದು, ನಂಜುನ್ ರೆಡ್ಡಿ ಅಂತ ಹೇಳಿ ಪಾಪ. ಓಕೆ, ಇಲ್ಲೇ ರೋಡಲ್ಲಿ ಸರ್ ಒಂದೇ ಏಟು ಸರ್ ಕಾರ್ ಹೊಡ್ಕೊಂಡು ಹೋಗಿರೋದು ಸ್ಪಾಟ್ ರೆಡ್ಡಿ. ಎಂಥ ಮನುಷ್ಯ ಗೊತ್ತಾ, ಒಬ್ಬರು ಸಹವಾಸಕ್ಕೆ ಹೋಗ್ತಿರ್ಲಿಲ್ಲ, ದೇವರಂಥ ಮನುಷ್ಯ. ಸೊ ಹಂಗಾಗಿ ಇಲ್ಲಿ ಯಾವುದು ಏನು ಗ್ಯಾರಂಟಿ ಇಲ್ಲ, ಆಯ್ತಾ, ಯಾವುದು ನಾವು ಒತ್ಕೊಂಡು ಹೋಗೋದೇನು ಇಲ್ಲ. ಸೊ ಬೆಟರ್ ನಮ್ಮ ಕೆಲಸ ಮಾಡ್ಕೊಂಡು ಹೋಗೋದಷ್ಟೇ ನಮ್ಮ ಧ್ಯೇಯ ಆಗಿರ್ಬೇಕು ಲೈಫಲ್ಲಿ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.